ಮುಂದಿನ ಸುದ್ದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಕೆ ಇದೀಗ ಅಕ್ಕಿ ಕೊರತೆ ಎದುರಾಗಿದೆ ಹೌದು ವೀಕ್ಷಕರೇ ಬುಧವಾರ ಸಂಜೆ ಪ್ರೆಸ್ ಮೀಟ್ ಅನ್ನು ಮಾಡಿದಂತಹ ಸಿದ್ದರಾಮಯ್ಯ ಅವರು ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರ ಡಬಲ್ಗೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನ ವೈಫಲ್ಯಕ್ಕೆ ದೂಡಬೇಕು ಅಂತ ಕೇಂದ್ರ ಸರ್ಕಾರ ಕೇಂದ್ರದಿಂದ ಹಣ ಸ್ವೀಕರಿಸಿ ನೀಡಬೇಕಾದ ಐದು ಕೆಜಿ ಅಕ್ಕಿಯನ್ನು ಕೊಡೋಕೆ ಹಿಂದೇಟಾಗ್ತಾ ಇದೆ ಅಂತ ಆರೋಪಿಸಿದರು ಇದೀಗ ಜೆ ಪಿಗರು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕೇಂದ್ರ ಸರ್ಕಾರದ ಏನು ಸಮಸ್ಯೆ ಇಲ್ಲ ಕೇಂದ್ರದ ಜೊತೆ ಸೂಕ್ತವಾಗಿ ರಾಜ್ಯ ಸರ್ಕಾರ ಮಾತಾಡೇ ಇಲ್ಲ ಅಂತ ಹೇಳ್ತಾರೆ ಬಟ್ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಕೇಂದ್ರ ಸರ್ಕಾರ ಷಡ್ಯಂತ್ರ ಮಾಡಿದೆ ಹೀಗಾಗಿ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಅಕ್ಕಿ ಪಾಲಿಟಿಕ್ಸ್ ಜೋರಾಗಿದ್ದು ಇದರ ನಡುವೆ ಖುದ್ದು ಸಿದ್ದರಾಮಯ್ಯನವರೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡೋಕೆ ನಿರ್ಧರಿಸಿದ್ದಾರೆ ಹೈಕಮಾಂಡ್ ಭೇಟಿಯಾಗಿ ಜೂನ್ ಇಪ್ಪತ್ತು ಒಂದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುತ್ತಾರೆ ಹೈಕಮಾಂಡ್ ಅನ್ನ ಭೇಟಿಗಾಗಿ ಇದೇ ವೇಳೆ ಅವಕಾಶ ಸಿಕ್ಕರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿಗಳನ್ನು ಕೂಡ ಭೇಟಿಯಾಗಿ ಬರಲಿದ್ದಾರೆ ಸೌಜನ್ಯ ಭೇಟಿ ವೇಳೆ ರಾಜ್ಯದ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸುವ ಸಾಧ್ಯತೆ ಇದೆ ಅದರಲ್ಲೂ ಮುಖ್ಯವಾಗಿ ಅನ್ನಭಾಗ್ಯಕ್ಕೆ ನೀಡುವ ಅಕ್ಕಿ ಬಗ್ಗೆ ಚರ್ಚೆ ನಡೆಯಲಿದ್ದು ರಾಜ್ಯ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿ ನೀಡುವಂತೆ ಮನವಿ ಮಾಡಲಿದೆ ಅಂತ ಮಾಹಿತಿ ತಿಳಿದು ಬಂದಿದೆ ಆದರೆ ಇನ್ನೂ ಈವರೆಗೆ ಪ್ರಧಾನಮಂತ್ರಿ ಮಂತ್ರಿ ಹಾಗೂ ರಾಷ್ಟ್ರಪತಿಗಳ ಕಚೇರಿಯಿಂದ ಅಧಿಕೃತ ಭೇಟಿ ಬಗ್ಗೆ ಸಮಯ ಸಮಯ ಅವಕಾಶದ ಬಗ್ಗೆ ಮಾಹಿತಿ ಬಂದಿಲ್ಲ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕ ಪ್ರವಾಸಕ್ಕೆ ತೆರಳುವ ಸಿದ್ಧತೆಯಲ್ಲಿದ್ದಾರೆ ಮೂಲಗಳ ಪ್ರಕಾರ ಇಪ್ಪತ್ತೊಂದನೇ ತಾರೀಕೆ ರಾತ್ರಿಯೇ ಅಮೆರಿಕಕ್ಕೆ ವಿಮಾನ ಹತ್ತೋ ಸಾಧ್ಯತೆ ಇದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅವರನ್ನು ಭೇಟಿ ಮಾಡೋಕ್ಕೆ ಅವಕಾಶ ಸಿಗುತ್ತಾ ಇಲ್ವ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಬಟ್ ಏನೇ ಆದರೂ ಸಿದ್ದರಾಮಯ್ಯ ಅವ್ರ ನಿರ್ಧಾರ ಕರೆಕ್ಟು ಕೇಂದ್ರದಲ್ಲಿ ಯಾರೋ ಸಚಿವರುಗಳ ಜೊತೆ ಯಾರೋ ಅಧಿಕಾರಿಗಳ ಜೊತೆ ಮಾತಾಡೋದಕ್ಕಿಂತ ನೇರವಾಗಿ ನಾನು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿ ಮಾತನಾಡ್ತೀನಿ ನಾವು ಅದಕ್ಕೆ ಹಣ ಕೊಡ್ತೀವಿ ಅಕ್ಕಿಗೆ ಇಂತಿಷ್ಟು ಅಂತ ಅದರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅನ್ನ ಕೊಡ್ತೀವಿ ಪ್ರತಿ ಚ ಕೆಜಿಗೆ ನಾವು ಅಧಿಕಾರಿಗಳ ಜೊತೆ ಅದಾಗಲೇ ಮಾತುಕತೆ ಮಾಡಿದ್ದೀವಿ ಎಲ್ಲ ಓಕೆ ಈಗ ಕೊಡೋಕ್ಕಾಗಲ್ಲ ಆದರೆ ಹೆಂಗೆ ಅಂತ ಮತ್ತೊಂದು ಕಡೆ ಸಚಿವ ಮುನಿಯಪ್ಪ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದು ಒಂದು ವೇಳೆ ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂದರೆ ಬೇರೆ ರಾಜ್ಯಗಳ ಜೊತೆ ನಾವು ಅದಾಗಲೇ ಮಾತುಕತೆಯನ್ನು ನಡೆಸಿದ್ದೀವಿ ನಮ್ಮ ಕೆಲ ಅಧಿಕಾರಿಗಳು ಬೇರೆ ರಾಜ್ಯಗಳಿಗೆ ಕೂಡ ತೆರಳಿದ್ದಾರೆ ಬೇರೆ ರಾಜ್ಯಗಳಿಂದ ಆದರೂ ಖರೀದಿಸಿ ನಾವು ಅಕ್ಕಿಯನ್ನು ಪೂರೈಸ್ತೀವಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ ಬಟ್ ನೋಡಬೇಕು ಜುಲೈ ಒಂದರಿಂದ ಅಫಿಷಿಯಲ್ ಆಗಿ ಸಿಗುತ್ತಾ ಅಥವಾ ಲೇಟ್ ಆಗುತ್ತಾ ಅಂತ